ನೀವಿನ್ನು ಕನ್ನಡ ತಾರೆ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ದೈನಂದಿನ ಎಲ್ಲ ಹೊಸ ವಿಡಿಯೋಗಳ ಅಪ್ಡೇಟ್ ಪಡೆಯಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೂ ಕೂಡ ಯಾವಾಗಲೂ ಕಿತ್ತಾಡಿಕೊಳ್ಳುತ್ತಿದ್ದ ಆ್ಯಂಡಿ ಹಾಗೂ ಕವಿತಾ ಹೊರಬಂದ ಮೇಲೂ ಕೂಡ ಚೆನ್ನಾಗಿಲ್ಲ. ಬಿಗ್ ಬಾಸ್ ಮುಗಿದ ನಂತರ ಈಗ ಕವಿತಾ ಆ್ಯಂಡಿ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದು ಪ್ರಕರಣ ಈಗ ಮತ್ತಷ್ಟು ದೊಡ್ಡದಾಗಿ ಬೆಳೆಯುತ್ತಿದೆ. ಸೆಲೆಬ್ರಿಟಿಗಳು ಸೇರಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿಯೂ ಕೂಡ ಕವಿತಾ ಹಾಗೂ ಆ್ಯಂಡಿ ಪರ ಮತ್ತು ವಿರೋಧ ಚರ್ಚೆಗಳು ನಡೆಯುತ್ತಿವೆ. ಬನ್ನಿ, ಇದ್ರ ಬಗ್ಗೆನೇ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ನೀವು ಈ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ. ಮಹಿಳಾ ಆಯೋಗದ ಮೆಟ್ಟಿಲೇರಿರುವ ಕವಿತಾ ಗೌಡ ಅವರು ಹೇಳುವ ಪ್ರಕಾರ, ಆ್ಯಂಡಿ ಬಿಗ್ ಬಾಸ್ ಮನೆಯಲ್ಲಿಯೂ ಕೂಡ ಎಷ್ಟೋ ಸಲ ಮೈಕ್ ಮುಚ್ಚಿಕೊಂಡು ನನ್ನನ್ನು ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ, ಕೆಟ್ಟ ದೃಷ್ಟಿಯಿಂದ ನೋಡಿದ್ದಾರೆ. ಹಾಗೂ ಬಿಗ್ ಬಾಸ್ ಮುಗಿದ ಮೇಲೆ ಹೊರಗೆ ಬಂದ ನಂತರವೂ ಕೂಡ ಕಲರ್ಸ್ ವಾಹಿನಿಯ ಮತ್ತೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗಲೂ ಕೂಡ ಆ್ಯಂಡಿ ನನಗೆ ಕಿರುಕುಳ ನೀಡಿದ್ದಾರೆ ಎಂದು ದೂರು ನೀಡಿದ್ದಾರೆ. ಈಗ ಈ ಪ್ರಕರಣ ದೊಡ್ಡದಾಗುತ್ತಿದ್ದು ಈ ಪ್ರಕರಣದ ಬಗ್ಗೆ ಬಿಗ್ ಬಾಸ್ನ ಮತ್ತೊಬ್ಬ ಕಂಟೆಸ್ಟೆಂಟ್ ಆಗಿದ್ದ ಹಾಗೂ ಒಗ್ಗರಣೆ ಡಬ್ಬಿ ಖ್ಯಾತಿಯ ಮುರಳಿ ಅವರು ಮಾತನಾಡಿದ್ದು, ನಾನು ಎಲ್ಲಿ ಬೇಕಾದರೂ ನಿಂತು ಘಂಟಾಘೋಷವಾಗಿ ಹೇಳುತ್ತೇನೆ, ಆ್ಯಂಡಿ ಈ ವಿಷಯದಲ್ಲಿ ತಪ್ಪು ಮಾಡಲು ಸಾಧ್ಯವೇ ಇಲ್ಲ. ಅವನಿಗೆ ಬಿಗ್ ಬಾಸ್ ಗೆಲ್ಲಬೇಕೆಂಬ ಹಠ ಛಲ ಹಾಗೂ ಆಸೆ ಇತ್ತು. ಅದಕ್ಕಾಗಿ ಟಾಸ್ಕ್ಗಳಲ್ಲಿ ಆ ರೀತಿ ಭಾಗವಹಿಸಿದ್ದಾನೆ ಅಷ್ಟೇ. ಎಷ್ಟೋ ಸಲ ಹೇಳಿರುವಂತೆ ಆ್ಯಂಡಿ ಜೀವನದಲ್ಲಿ ತುಂಬಾ ನೊಂದಿದ್ದಾನೆ. ಅವನಿಗೊಂದು ಗೆಲುವು ಬೇಕು ಎಂದು ಬಿಗ್ ಬಾಸ್ನಲ್ಲಿ ಆ ರೀತಿ ವರ್ತಿಸಿದ್ದಾನೆ. ಅಷ್ಟು ಬಿಟ್ಟರೆ ಆ್ಯಂಡಿ ತುಂಬಾ ಒಳ್ಳೆಯ ಹುಡುಗ. ನಾನು ಇದನ್ನ ಓಪನ್ ಆಗಿ ಹೇಳ್ತೇನೆ, ಆ್ಯಂಡಿ ಬಿಗ್ ಬಾಸ್ ಮನೆಯಲ್ಲಿ ಆ ರೀತಿ ತಪ್ಪು ಮಾಡಲು ಸಾಧ್ಯವೇ ಇಲ್ಲ ಎಂದು ಘಂಟಾಘೋಷವಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಮಾಧ್ಯಮದವರ ಮುಂದೆಯೇ ಸ್ವತಃ ಆ್ಯಂಡಿಗೆ ಫೋನ್ ಮಾಡಿ ಈ ವಿಷಯವನ್ನ ಕ್ಲಾರಿಫೈ ಮಾಡಿದ್ದು, ಇದರಲ್ಲಿ ಆ್ಯಂಡಿ ಅದು ಏನೂ ತಪ್ಪಿಲ್ಲ, ಹಾಗಾಗಿ ಈ ವಿಚಾರದಲ್ಲಿ ಆ್ಯಂಡಿಯ ಪರವಾಗಿ ಮಾತನಾಡುತ್ತೇನೆ ಎಂದು ಸಹ ಹೇಳಿದ್ದಾರೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನು ಅನಿಸುತ್ತದೆ, ಆ್ಯಂಡಿ ಸರಿನಾ ಅಥವಾ ಕವಿತಾ ಸರಿನಾ? ಆ್ಯಂಡಿ, ಕವಿತಾ ಹಾಗೂ ಮುರಳಿ ಅವರು ಈ ಬಗ್ಗೆ ಮಾತನಾಡಿರುವುದಕ್ಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವಿಡಿಯೋ ಕೆಳಗಿರುವ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ, ಎಲ್ಲ ಕಡೆ ಶೇರ್ ಮಾಡಿ, ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ತಾರೆ ಟಿವಿ ಯೂಟ್ಯೂಬ್ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಧನ್ಯವಾದಗಳು.